ಹೌದು, ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿ ಸುಮಾರು 21 ಅಡಿ ಎತ್ತರ ಹಾಗೂ 15 ಅಡಿ ಅಗಲವಿರುವ ಆಕರ್ಷಕ ಹಾಗೂ ಸುಂದರ ಗಣಪ ಸರ್ವರನ್ನ ತನ್ನತ್ತ ಸೆಳೆಯುತ್ತಿದೆ. ಏಕದಂತ ಗೆಳೆಯರ ಬಳಗ ಕಳೆದ 18 ವರ್ಷಗಳಿಂದಲೂ ಅದ್ದೂರಿಯಾಗಿ ಗಣೇಶ ಪ್ರತಿಷ್ಠಾಪನೆ ಮಾಡಿಕೊಂಡು ಬರ್ತಾ ಇದ್ದು, ಈ ಬಾರಿ ವಿಭಿನ್ನ ಎನ್ನುವಂತೆ ದೂರದ ಪುಣೆಯಲ್ಲಿ ಗಣಪನ ವಿನ್ಯಾಸ ಮಾಡಿಸಿದ್ದಾರೆ. ಅನಂತರ ಬೆಂಗಳೂರಿನ ಯಲಹಂಕದಲ್ಲಿ ಈ ಮೂರ್ತಿಯನ್ನು ವಿಶೇಷವಾಗಿ ಕೆತ್ತಲಾಗಿದೆ. ಯಲಹಂಕದಿಂದ ಏರ್ ಆಂಬುಲೆನ್ಸ್ ಮೂಲಕ ಮಂಡ್ಯಕ್ಕೆ ಮೂರ್ತಿಯನ್ನು ತರಲಾಗಿದ್ದು, ಇದೇ ಬುಧವಾರ ಗಣಪನನ್ನ ವಿಸರ್ಜನೆ ಮಾಡಲು ಸಿದ್ಧತೆ ನಡೆದಿದೆ. ಈ ಗಣಪನಿಗೆ ಸುಮಾರು 2 ಲಕ್ಷ ರೂಪಾಯಿ ಖರ್ಚಾಗಿದ್ದು, 6 ಕೈಗಳನ್ನು ಹೊಂದಿರುವ ನಾಟ್ಯ ಗಣಪತಿ ಮನಮೋಹಕವಾಗಿದೆ. ಗಣೇಶನ ವಿಸರ್ಜನೆಯ ದಿನ ಸುಮಾರು 10,000 ಮಂದಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೋಣನಹಳ್ಳಿ ಅಥವಾ ಯಲಿಯೂರು ಕೆರೆಯಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡಲು ಆಯೋಜಕರು ಚಿಂತನೆ ಮಾಡಿದ್ದಾರೆ. ಏಕನಂತ ಗೆಳೆಯರ ಬಳಗ ಇದು 18ನೇ ವರ್ಷದ ಪುಷ್ಪ ಮಂಟಪೋತ್ಸವ. ಈ ಬಾರಿ ಬಹಳ ಅದ್ದೂರಿಯಿಂದ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೀವಿ. ಗಣಪತಿನ ಪುಣೆಯಲ್ಲಿ ವಿನ್ಯಾಸ ಮಾಡಿಸಿ ಬೆಂಗಳೂರಿನ ಯಲಹಂಕದಲ್ಲಿ ತಯಾರಾಗಿರೋ ಮೂರ್ತಿ ಇದು. ಏರ್ ಆಂಬ್ಯುಲೆನ್ಸ್ ಮುಖಾಂತರ ನಿನ್ನೆ ತಗೊಂಬಂದಿದ್ದೀವಿ ಗಣಪತಿನ. 7 ದಿವಸ ಕೂರಿಸ್ತಾ ಇದ್ದೀವಿ ಗಣಪತಿ. ಬುಧವಾರ ವಿಸರ್ಜನೆ ಇರುತ್ತದೆ, ಶನಿವಾರ ಗಣಪತಿ ಹೋಮ ಇರುತ್ತೆ, ಹಾಗೂ ಸೋಮವಾರ 5ನೇ ತಾರೀಕು 10,000 ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಎಲ್ಲರಿಗೂ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಗಣಪತಿ ಮೂರ್ತಿ ಬಂದು ಟೋಟಲ್ ಏರ್ ಲಿಫ್ಟಿಂಗ್ ಎಲ್ಲ ಸೇರಿ 2 ಲಕ್ಷ ಆಗಿದೆ ಟೋಟಲ್.